ಖಾಸಗಿ ವಾಹಿನಿಯ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದಿಂದ ಹೊರಬಂದಂತಹ ಲಾಯರ್ ಜಗದೀಶ್ ಅವರು ಚುನಾವಣೆ ಸ್ಪರ್ಧೆ ಮಾಡುವುದಕ್ಕೆ ನಾನು ರೆಡಿ ಅಂತ ಹೇಳಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಶಿಗ್ಗಾವಿ ಉಪಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಜಗದೀಶ್ ಹೇಳಿದ್ದಾರೆ ಗಲಾಟೆ ಬಳಿಕ ಬಿಗ್ ಬಾಸ್ ಮನೆಯಿಂದ ಹೊರಬಂದಂತಹ ಲಾಯರ್ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿರುವಂತಹ ಜಗದೀಶ್ ಅವರು ಚುನಾವಣೆ ಸ್ಪರ್ಧೆಗೂ ಸೈ ಅಂತ ಹೇಳಿದ್ದಾರೆ ನನಗೆ ಏನು ಕರೆದುಕೊಟ್ಟರು ಕೂಡ ಮಾಡ್ತೇನೆ ಬಾತ್ರೂಮ್ ತೊಳೆದೆ ವಾಹನ ಟೈಯರ್ ಪಂಚರ್ ಹಾಕುವೆ ಯಾವ ಕೆಲಸ ಕೊಟ್ಟರೂ ಕೂಡ ಕರ್ತವ್ಯ ಎಂದುಕೊಂಡು ಮಾಡುವೆ ಕಾಂಗ್ರೆಸ್ನವರು ಈಗ ಕರೆದು ಬೊಮ್ಮಾಯಿ ಕ್ಷೇತ್ರ ಶಿಗ್ಗಾವಿಯಿಂದ ಸ್ಪರ್ಧೆ ಮಾಡು ಅಂತ ಟಿಕೆಟ್ ಕೊಟ್ರೆ ನಾನು ಸ್ಪರ್ಧೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನನಗೆ ಹೈಕಮಾಂಡ್ ಗೊತ್ತಿಲ್ಲ ನಾನು ಯಾವ ಪಕ್ಷದೋನು ಅಲ್ಲ ನನಗೆ ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ರೆ ನಾನು ಸ್ಪರ್ಧೆಯನ್ನ ಮಾಡ್ತೇನೆ ಅಂತ ಜಗದೀಶ್ ಹೇಳಿದ್ದಾರೆ ಇನ್ನು ಶಿಗಾವಿ ಉಪಚುನಾವಣೆಯ ಕುರಿತು ಕಾಂಗ್ರೆಸ್ ಟಿಕೆಟ್ನ ಘೋಷಣೆಯಾಗಿಲ್ಲ ಬಿಜೆಪಿ ಟಿಕೆಟ್ ಘೋಷಣೆಯಾಗಿದ್ದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮಗ ಭರತ್ ಬೊಮ್ಮಾಯಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಒಂದು ವ್ಯಕ್ತಿಯ ಜೀವನವನ್ನ ತೋರಿಸುವಂತಹ ಕನ್ನಡಿ ಇದ್ದಂತೆ ನಾನು ಅಲ್ಲಿ ಸ್ಪರ್ಧೆ ಮಾಡಿದಾಗ ನನ್ನ ನಿಜವಾದ ಮುಖ ನೋಡಿ ನನಗೆ ಆಶ್ಚರ್ಯ ಆಯಿತು ನನ್ನೊಳಗಿರುವಂತಹ ಪ್ರತಿಭೆ ಆಟ ಹೊರಗೆ ಬಂತು ಎಷ್ಟೋ ಕೋಟಿ ಜನರ ಮಧ್ಯೆ ನನಗೆ ಇಲ್ಲಿ ಸ್ಪರ್ಧಿಸಲು ಅವಕಾಶ ಸಿಕ್ಕಿತ್ತು ಇಂತಹ ಅವಕಾಶ ಪಡೆದ ನಾನು ಪುಣ್ಯ ನಾಗಿತ್ತು ನಾನು ಬಿಗ್ ಬಾಸ್ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಮಾತನಾಡಿರುವಂತಹ ಆಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ